ಸಾಂಪ್ರದಾಯಿಕ ಕೃಷಿಯೊಂದಕ್ಕೆ ವಾಣಿಜ್ಯ ಬೆಳೆ ಬೆಳೆದು ಅದೆಷ್ಟೋ ಕೃಷಿಕರು ಯಶಸ್ವಿಯಾಗಿದ್ದಾರೆ ಆದರೆ ಮಂಗಳೂರಿನಲ್ಲೊಬ್ಬ ಹಣ್ಣಿನ ಕೃಷಿಯನ್ನೇ ನಡೆಸಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಕೃಷಿ ಕುಟುಂಬದಲ್ಲೇ ಹುಟ್ಟಿ ಕೃಷಿಯನ್ನೇ ಬದುಕಾಗಿಸುವ ಮೂಲಕ ನೆಮ್ಮದಿಯ ಜೀವನ ಕಂಡುಕೊಂಡಿದ್ದಾರೆ ಅಷ್ಟಕ್ಕೂ ಯಾರವರು ಅವರ ಕೃಷಿಗಾಥೆ ಏನು ಎಲ್ಲಿ ಡೀಟೇಲ್ಸ್ ಮಂಗಳೂರಿನ ಪಜೀರು ಗ್ರಾಮದ ಗೊಂಡ್ಯಾ ನಿವಾಸಿ ಪ್ರಗತಿಪರ ಕೃಷಿಕ ಗುರುವಪ್ಪ ಗಟ್ಟಿಯವರ ಪುತ್ರ ಚಂದ್ರಶೇಖರ ಗಟ್ಟಿಯವರು ಕಳೆದ 8 ವರ್ಷಗಳ ಹಿಂದೆ ಆರಂಭಿಸಿದ ಈ ಕೃಷಿ ಕಾಯಕ ಇಂದು ಅವರ ಜೀವನಕ್ಕೆ ಆಧಾರವಾಗಿದೆ ಮಲೇಷಿಯಾ ಇಂಡೋನೇಷಿಯಾ ಮೂಲದ ರಂಬುಟನ ಹಣ್ಣು ಬೆಳೆದು ಯಶಸ್ವಿಯಾಗಿದ್ದಾರೆ ತನ್ನ 5 ಎಕರೆ ಖಾಲಿ ಜಾಗದಲ್ಲಿ ರಂಬುಟನ್ ಕೃಷಿ ಮಾಡಿ ಯಶಸ್ವಿಯಾಗಿದ್ದು ಮಾತ್ರವಲ್ಲದೆ 4 ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದ್ದಾರೆ ಅಂದಹಾಗೆ ಚಂದ್ರಶೇಖರ ಗಟ್ಟಿ ಪ್ರಗತಿಪರ ಕೃಷಿಕರಾಗಿದ್ದು ತಮ್ಮ ಮಕ್ಕಳನ್ನು ಜಿಲ್ಲೆಯ ವಿವಿಧೆಡೆ ಕೃಷಿ ಕಾರ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದರು ಒಂದು ಫಾರ್ಮ್ನಲ್ಲಿ ರಂಬುಟನ್ ಹಣ್ಣು ಮಾರಾಟಕ್ಕಿಟ್ಟಿದ್ದು ಮಕ್ಕಳಿಗೆ ತೆಗೆಸಿಕೊಟ್ಟಿದ್ದರು ಬಳಿಕ ಮಕ್ಕಳು ಅದೇ ಹಣ್ಣು ಬೇಕು ಅಂತ ಹಠ ಹಿಡಿದಾಗ ಪ್ರತಿ ಬಾರಿ ಖರೀದಿಸೋದಕ್ಕಿಂತ ಈ ಹಣ್ಣಿನ ಗಿಡವನ್ನು ಬೆಳೆದ್ರೆ ಹೇಗೆ ಅಂತ ಯೋಚಿಸಿ ಹಣ್ಣಿನ ಗಿಡದ ಕೃಷಿಯನ್ನ ಆರಂಭಿಸಿದ್ರು ಈಗ ನಾನು ಇದು ರಂಬಟನ್ ಬೆಳೆಸಲಿಕ್ಕೆ ನಮ್ಮದು ಸ್ಟಾರ್ಟಿಂಗ್ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತ ತಂದದ್ದು ಸ್ಟಾರ್ಟಿಂಗ್ ಬೆದ್ರ ಸೋನ್ಸ್ ಫಾರ್ಮ್ಸ್ ಇಂದ ಮತ್ತೆ ತಂದು ಮಕ್ಕಳಿಗೆ ತಂದು ಅದು ಅದಕ್ಕೆ ತುಂಬಾ ಆಗ ರೇಟ್ ಎಲ್ಲ ಇತ್ತು ಮತ್ತೆ ಅಲ್ಲಿಂದ ಹೋಗಿ ಬರಲಿಕ್ಕೆ ತುಂಬಾ ಇದಾಗ್ತದೆ ಅಂತ ನಾನೇ ಬೆಳೆಸು ಅಂತ ಹೇಳಿ ಆಗಿ ಬೆಳೆಸಿತ್ತು ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕೆ ಸ್ಟಾರ್ಟಿಂಗ್ ಆನಂತರ ಈಗ ಅದನ್ನ ನಾವು ಬಿಸ್ನೆಸ್ ಪರ ಇದು ಕಮರ್ಷಿಯಲ್ ಪರ್ಪಸ್ ಗೆ ತಕೊಂಡಿದ್ದೀವಿ ಒಂದು 5 ಇಯರ್ಸ್ ಇಂದ ಮಾಡ್ತಿದ್ದೇನೆ ಎಷ್ಟು ಗಿಡ ಒಳ್ಳೆ ಒಂದು 600 700 ಗಿಡ ಉಂಟು ಈಗ ಟೋಟಲ್ ಆಗಿ ನನ್ನ ರಂಬಟನ್ ಒಂದು ಒಳ್ಳೆ ಈಲ್ಡ್ ಬರ್ತದೆ ಒಂದು 10 10 12 10 ಬರ್ತದೆ ಈಲ್ಡ್ ವರ್ಷಕ್ಕೆ ಬೇರೆನ ಖರ್ಚು ಏನಷ್ಟು ಕಡಿಮೆ ಬೇರೆಗೆ ಬೇರೆ ಮಾಡೋದಕ್ಕೆ ಅಡಿಕೆ ಎಲ್ಲ ಮಾಡೋದಕ್ಕಿಂತ ಇದು ತುಂಬಾ ಒಳ್ಳೆದುಂಟು ಸಾಮಾನ್ಯ ತೆಂಗು ಅಡಿಕೆ ತೋಟದಲ್ಲೂ ರಂಬುಟನ್ ಬೆಳೆದಿರುವ ಅವರು ತಮ್ಮ ತೋಟದಲ್ಲಿ ಮ್ಯಾಂಗೋಸ್ಟೀನ್ 10 ವಿವಿಧ ತಳಿಯ ಹಲಸಿನ ಗಿಡ ಚೆರ್ರಿ ಜಂಬು ನೇರಳೆ ಸೇರಿದಂತೆ ವಿವಿಧ ತರಹದ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಗಿಡದ ಆರೈಕೆಯ ವೆಚ್ಚವು ಕಡಿಮೆಯಾಗಿದ್ದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ವ್ಯಾಪಾರಿಗಳು ಮನೆಗೆ ಬಂದು ಖರೀದಿಸುತ್ತಾರಂತೆ ಮಾರ್ಕೆಟಿಂಗ್ ಅಂದ್ರೆ ಕೇರಳ ಈಗ ಲಾಕ್ ಡೌನ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಇಸಲ್ಲ ಕೇರಳದವರು ಬರೋದಿಲ್ಲ ಇಲ್ಲದ್ರೆ ಮಂಗಳೂರಿನವರು ಬಂದು ಇಲ್ಲಿಂದ ನಮ್ಮ ಮನೆಯಿಂದಲೇ ಕೊಂಡೋಗೋದು ನಾವು ಅದನ್ನು ಕೊಂಡೋಗಿ ಈ ಕಡೆ ಕೊಡ್ಲಿಕ್ಕೆ ಅಂತ ಇಲ್ಲ ಇಲ್ಲಿಯೇ ಬಂದು ಕೊಂಡೋಗ್ತಾರೆ ಎಲ್ಲ ಬಂದು ಮಾರ್ಕೆಟಿಗೆ ಮನೆಯಲ್ಲಿ ನಾವು ಎಲ್ಲ ಟ್ರೇ ಮಾಡಿ ರೆಡಿ ಮಾಡಿ ಇರ್ತೀವಿ ಮತ್ತೆ ಆರ್ಡರ್ ಬರ್ತಾರೆ ಈ ಫೋನಲ್ಲಿ ಡೈಲಿ ಬರ್ತದೆ 10 15 ಕಾಲ್ ಬರ್ತದೆ ಡೈಲಿ ನಮಗೆ ಹಲಸು ನಾವು ತುಂಬ ಒಂದು 35 40 ವೆರೈಟಿ ಉಂಟು ನಮ್ಮ ಹತ್ರ ಎಲ್ಲ ಟೋಟಲ್ ಆಗಿ ಮಲೇಷಿಯನ್ ಮತ್ತು ಥಾಯ್ಲ್ಯಾಂಡ್ ಎಲ್ಲ ವೆರೈಟಿ ಉಂಟು ಆದರೆ ಅದನ್ನು ಕೂಡ ಅಷ್ಟೇ ನಾವು ಸೇಲ್ ಮಾಡೋದಂತ ಕ್ರಮ ಇಲ್ಲ ಖಾಲಿ ರಂಬುಟನ್ ಮಾತ್ರ ಸೇಲ್ ಅಷ್ಟೇ ಕಮರ್ಸಲ್ಲಿ ಬೇರೆಲ್ಲ ನಾವು ಇದಕ್ಕೆ ಯಾವುದು ಈ ಆಚೆ ಈಚೆ ಕೊಡಲಿಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗ್ತದೆ ಎಲ್ಲರಿಗೆ ನಮ್ಮ ಕೆಲಸದವರಿಗೆ ಅದಕ್ಕೆ ಪ್ರಾಣಿ ಪಕ್ಷಿಗೆ ತಿನ್ನಲಿಕ್ಕೆ ಅಂತ ಜಾಸ್ತಿ ಅದನ್ನೆಲ್ಲ ನಾವು ಅದನ್ನೇನು ಸೇಲ್ ಮಾಡೋ ಕ್ರಮ ಇಲ್ಲ ಇನ್ನು ರಂಬುಟನ ಹಣ್ಣನ್ನು ವ್ಯಾವಹಾರಿಕವಾಗಿ ಬೆಳೆದ್ರೆ ಇದರೊಂದಿಗೆ ಬೆಳೆದಿರುವ ಇತರೆ ಹಣ್ಣು ಹಂಪಲುಗಳನ್ನು ಹಕ್ಕಿಗಳಿಗೆ ಆಹಾರವಾಗಿ ಗಿಡದಲ್ಲೇ ಬಿಡುತ್ತಿದ್ದಾರೆ ಹಣ್ಣು ಹಂಪಲು ತಿನ್ನೋದಕ್ಕೆ ಇವರ ತೋಟದಲ್ಲಿ ಹಕ್ಕಿಗಳ ಕಲರವ ಸಾಮಾನ್ಯವಾಗಿರುತ್ತೆ ಕೃಷಿ ಸಮ್ಮೇಳನ ಸೇರಿದಂತೆ ರಾಜ್ಯದಲ್ಲಿರುವ ಹೆಚ್ಚಿನ ಕೃಷಿ ಕ್ಷೇತ್ರಕ್ಕೆ ಭೇಟಿ ನೀಡುವ ಇವರು ಅಲ್ಲಿ ದೊರಕುವ ಹಣ್ಣಿನ ಗಿಡಗಳನ್ನು ತಂದು ಬೆಳೆಯುವ ಮೂಲಕ ಇಲ್ಲಿನ ಹವಾಗುಣಕ್ಕೆ ಯಾವ ರೀತಿಯ ಹಣ್ಣು ಬೆಳೆಯಬಹುದು ಎನ್ನುವ ಮಾಹಿತಿಯನ್ನು ಜನರಿಗೆ ನೀಡುತ್ತಾರೆ ಬ್ಯೂರೋ ರಿಪೋರ್ಟ್ ನಮಕುಡ್ಲ ನ್ಯೂಸ್ ಮಂಗಳೂರು